ಹೇಮನ್ರಾಜ್ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಟು ಅವರ್ ಇಂಡಿಯಾ. ಥ್ಯಾಂಕ್ ಯು. ಭಾರತದಿಂದ ಉಕ್ರೇನ್ಗೆ ಹೋಗಿ ವಿದ್ಯಾಭ್ಯಾಸ ಮಾಡಿ ವಿದ್ಯಾಭ್ಯಾಸವನ್ನು ಮುಗಿಸಿ ನೀವು ಸಂತೋಷವಾಗಿ ಬರಬೇಕಾಗಿರುವಂತಹ ಒಂದು ಸನ್ನಿವೇಶ ಅಲ್ವಾ? ಹೌದೌದು. ಆದರೆ ದುರದೃಷ್ಟವಶಾತ್ ಇವತ್ತು ಏನಾಗ್ತಾ ಇದೆ ಅಂತಂದರೆ, ಯುದ್ಧದಿಂದ ತಮ್ಮ ಒಂದು ವಿದ್ಯಾಭ್ಯಾಸ ಅರ್ಧಕ್ಕೆ ಮೊಟಕುಗೊಳ್ಳಿದೆ ಅನ್ನೋ ಒಂದು ನನ್ನ ಒಂದು ಅಭಿಪ್ರಾಯ. ಆ ವಿಚಾರ ಅಥವಾ ಮತ್ತು ಅಲ್ಲಿ ಯಾವ ರೀತಿ ನಿನ್ನ ಒಂದು ಅನುಭವಗಳು ಯಾವ ರೀತಿ ಇತ್ತು, ಮತ್ತು ಅಲ್ಲಿಂದ ಉಕ್ರೇನಿಂದ ನಮ್ಮ ಭಾರತಕ್ಕೆ ಬರಬೇಕು ಅಂತಂದರೆ ಯಾವ ರೀತಿ ನಮ್ಮ ಒಂದು ಭಾರತ ಸರ್ಕಾರ ಸಹಾಯ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಸ್ವಲ್ಪ. ಓಕೆ. ಈಗ ಕ್ಲಾಸಸ್ ಎಲ್ಲ ನಮಗೆ ನಾರ್ಮಲ್ ಆಗಿ ನಡೀತಾ ಇತ್ತು. ಮಾತಾಡ್ಬೋದು. ಓಕೆ. ಕನ್ನಡದಲ್ಲೂ ಮಾತಾಡ್ಬೋದು. ಓಕೆ ಓಕೆ ಓಕೆ. ಕ್ಲಾಸಸ್ ಎಲ್ಲ ಆನ್ಲೈನಲ್ಲಿ ನಾರ್ಮಲಾಗಿ ಹೋಗ್ತಾ ಇತ್ತು. ಸಡನ್ನಾಗಿ ಈ ಥರ ವಾರ್ ಬರ್ತಾ ಇದೆ ಅದು ಇದೊಂದು ಸ್ವಲ್ಪ ಇನ್ಫಾರ್ಮೇಷನ್ ಬಂತು, ಆದರೆ ನಾವು ಅಷ್ಟೇನು ಸೀರಿಯಸ್ಸಾಗಿ ಏನು ಎತ್ಕೊಳ್ಳಿಲ್ಲ. ಅದಾದಮೇಲೆ ಬಾಂಬಿಂಗ್ ಅಲ್ಲ, ಕೀವಲ್ಲಿ ಬಾಂಬಿಂಗ್ ಆದಮೇಲೆ ಸ್ವಲ್ಪ ಸೀರಿಯಸ್ ಆಯಿತು. ಸರಿ, ಇಲ್ಲಿಂದ ಹೋಗೋಣ ಆ ಥರ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆಮೇಲೆ ಅದಕ್ಕೆ ಮುಂಚೆ ಯೂನಿವರ್ಸಿಟಿಲಲ್ಲಿ ಈಗ ಸ್ವಲ್ಪ ಸೇಫ್ ಆಗಿದೆ, ನೀವು ಏನಿದ್ರು ಯೂನಿವರ್ಸಿಟಿ ಕೆಳಗೆ ಬೇಸ್ಮೆಂಟ್ ಇದೆ ಅದರೊಳಗೆ ನೀವು ಸೇಫ್ ಆಗಿರಿ ಅಂತಿದ್ರು. ಸರಿ ಅಂತ ನಾವು ಏರ್ ಸ್ಟ್ರೈಕು ಸೈರನ್ ಎಲ್ಲ ಬರ್ತಾಯಿತ್ತು ಆ ಟೈಮಲ್ಲಿ ಯೂನಿವರ್ಸಿಟಿ ಒಳಗೆ ಹೋಗ್ತಾಯಿದ್ವಿ. ಯೂನಿವರ್ಸಿಟಿ ಒಳಗೆ ಬೇಸ್ಮೆಂಟ್ ಇದೆ ಅದರೊಳಗೆ ಹೋಗ್ತಾಯಿದ್ವಿ ನಾವು. ಅದಾದಮೇಲೆ ಸರಿ ಅಂತ ಇಶ್ಯೂ ತುಂಬ ಸೀರಿಯಸ್ ಆಗೋಯಿತು. ಸರಿ, ಇಲ್ಲಿಂದ ಹೆಂಗಿದ್ರು ಹೊರಡಬೇಕಂತ ವೆನಿಚಿಯಾ ಅಂದ, ನಾನಿರೋ ಜಾಗ ಹೆಸರು ವೆನಿಚಿಯಾ, ಅಲ್ಲಿಂದ ರೊಮೇನಿಯಾ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಸರಿ, ಬಸ್ಸಸ್ ಎಲ್ಲ ಬುಕ್ ಮಾಡಿಬಿಟ್ಟು ನಾವು ವೆನಿಚಿಯಾಂದ ರೊಮೇನಿಯಾಗೆ ಹೋಗ್ತಾ ಇದ್ವಿ. ರೊಮೇನಿಯಾ ಬಾರ್ಡರ್ ಹತ್ರ ಒಂದು ಆಲ್ಮೋಸ್ಟ್ ಒಂದು 10-15 kilometers ಟ್ರಾಫಿಕ್ ಜಾಮ್ ಇತ್ತು. ಸೊ ಅಲ್ಲಿಂದ ನಾವು ಬಸ್ಸಿಂದ ಕೆಳಗೆ ಬಂದುಬಿಟ್ಟು ಅಲ್ಲಿಂದ ಒಂದು 15 kilometers ನಡ್ಕೊಂಡು ಹೋಗ್ತೀವಿ. ನಾವು ನಡ್ಕೊಂಡು ಹೋಗ್ಬಿಟ್ಟು ರೊಮೇನಿಯಾ ಹತ್ರ ಒಂದು ದಿನ ಆಲ್ಮೋಸ್ಟ್ ವೆಯ್ಟ್ ಮಾಡ್ತಾಯಿದ್ವಿ, ಏನೂ ಆಗಿಲ್ಲ. ಸರಿ ಅಂತ ಸೆಕೆಂಡ್ ಡೇ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 10-12 hours ನಾವು ನಿಂತ್ಕೊಂಡೇ ಇದ್ವಿ. ನಿಂತ್ಕೊಂಡಿದ್ಬಿಟ್ಟು ಆ ಬಾರ್ಡರ್ ಹತ್ರ ವೆಯ್ಟ್ ಮಾಡಿ ಹೆಂಗೋ ಕ್ರಾಸ್ ಮಾಡಿ ರೊಮೇನಿಯಾ ಬಾರ್ಡರ್ ಹತ್ರ ಉಕ್ರೇನಿಂದ ರೊಮೇನಿಯಾಗೆ ಹೋಗುವಂಥ ಬಾರ್ಡರ್. ಹಾಂ, ಹೌದು. ಸರಿ ಅಂತ ಒಂದು 10 hours ಸ್ಟ್ರಗಲ್ ಆಯಿತು. 10 hours ಆದಮೇಲೆ ಸರಿ ಅಂತ ಒಳಗೆ ಹೋದ್ವಿ. ಒಳಗೆ ಹೋದ ಮೇಲೆ ನಮಗೆ ಇಮಿಗ್ರೇಷನ್ ಕೊಟ್ಟಿದ್ದರು ರೊಮೇನಿಯಲ್ಲಿ. ಅಲ್ಲಿಂದ ಇನ್ನೊಂದು ಶೆಲ್ಟರ್ ಕರ್ಕೊಂಡೋದ್ರು. ಇನ್ನೊಂದು ಶೆಲ್ಟರಲ್ಲಿ ಹೋಗಿಬಿಟ್ಟು ಒಂದು 1.5 days ಅಲ್ಲೇ ಇದ್ವಿ. 1.5 days ಆದಮೇಲೆ ನೀವು ನಿಮ್ಮನ್ನು ಹಂಗೆ ನಾವು ಏರ್ಪೋರ್ಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಇಲ್ಲಿಂದ ಏರ್ಪೋರ್ಟ್ ಹೋಗಿಬಿಡ್ತೀವಿ ನೀವು ಅಂತ ಹೇಳಿದರು. ಹಂಗೆ ಸರಿ ಅಂತ ನಾವಿದ್ವಿ. ಲಾಸ್ಟಲ್ಲಿ ನೋಡಿದ್ರೆ ಇನ್ನೊಂದು ಶೆಲ್ಟರ್ ಕರ್ಕೊಂಡೋದ್ರು ರೊಮೇನಿಯಲ್ಲೇ. ರೊಮೇನಿಯಲ್ಲೇ ಇನ್ನೊಂದು ಶೆಲ್ಟರ್ಗೆ ಹೋಗಿಬಿಟ್ಟು ಒಂದು 4 days ಅಲ್ಲೇ ಇದ್ವಿ ನಾವು. ನಮಗೆ ಫುಡ್ಡು ಅದೆಲ್ಲ ಅವರೇ ಸಪ್ಲೈ ಮಾಡಿದ್ರು. ರೊಮೇನಿಯಾ ಗೌರ್ಮೆಂಟ್ ಅವರು ಎಲ್ಲ ಸಪ್ಲೈ ಮಾಡಿದ್ರು. ಸರಿ, ಅದಾದಮೇಲೆ ಒಂದು 4 days ಆಮೇಲೆ ನಮಗೆ ಇನ್ಫಾರ್ಮೇಷನ್ ಬಂತು ನಾವು ಇದಕ್ಕೆ ಹೋಗ್ತಾ ಇದ್ವಿ, ಏರ್ಪೋರ್ಟ್ ಹೋಗ್ತಾ ಇದ್ವಿ ಅಂತ. ಏರ್ಪೋರ್ಟಲ್ಲಿ ಹೋಗಿಬಿಟ್ಟು ಒಂದು 2 hours ವೆಯ್ಟ್ ಮಾಡ್ತಾ ಇದ್ದೆ. 2 hours ಆಮೇಲೆ ನಮ್ಮ ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ತು. ನೈಟ್ 11 o'clock ಫ್ಲೈಟ್ ಇತ್ತು. 11 o'clock ಫ್ಲೈಟ್ ಹತ್ಬಿಟ್ಟು ನೆಕ್ಸ್ಟ್ ಡೇ 7 o'clock ಡೆಲ್ಲಿ ರೀಚ್ ಆಗಿಬಿಟ್ಟೆ. ಒಂದು ನಿಮಿಷ, ಇಲ್ಲಿ ಇಷ್ಟೆಲ್ಲ ಕೂಡ ನಿಮಗೆ ಏನು ಗೈಡ್ಲೈನ್ಸ್ ಬರ್ತಾ ಇದೆ? ಹೌದು. ಓಕೆನಾ, ಅದಕ್ಕೆ ಮೊದಲೇ ನಮ್ಮ ಭಾರತದಿಂದ ಏನಾದರೂ ನಿಮಗೆ ಅಲ್ಲಿ ಯಾರಾದರೂ ಕೋಆರ್ಡಿನೇಟರ್ಸ್ ಆಗಲಿ ಅಥವಾ ಯಾರಾದರೂ ನೋಡಲ್ ಆಫೀಸರ್ಸ್ ಆಗಲಿ, ಇಲ್ಲ ನಿಮಗೆ ಏನಾದರೂ ಮಾಹಿತಿ ಭಾರತದಿಂದ ಏನಾದರೂ ಮಾಹಿತಿ ಸಿಕ್ಕಿತ್ತಾ ನಿಮಗೆ? ಎಂಬಸಿಯಿಂದ ಯಾರ್ಯಾರಿಗೆ ಹೋಗಬೇಕಾಗಿರೋರು ಹೋಗ್ಬೋದು, ನೀವು ಮ್ಯಾಂಡೇಟರಿ ಆಗಿ ಹೇಳಿದ್ದೆ ಯಾರು, ಅದು ಬಂದ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಹೇಳಿದ್ರು. ಇಂಡಿಯನ್ ಗೌರ್ಮೆಂಟ್? ಹೌದು, ಇಂಡಿಯನ್ ಎಂಬಸಿ. ಬರೋದಕ್ಕೆ ಹೇಳ್ತಾ ಇರೋದು, ಬರೋದಕ್ಕೆ ಈಗ ಸ್ಟಾರ್ಟ್ ಆಗಿದೆ. ಓಕೆ. ಇಂಥ ಸನ್ನಿವೇಶದಲ್ಲಿ ನಮ್ಮ ಭಾರತದಿಂದ ನಿಮಗೇನಾದರೂ ಅಲ್ಲಿ ಗೈಡ್ಲೈನ್ಸ್ ಆಗಲಿ ಅಥವಾ ನೀವು ಬರೋಕ್ಕೆ ಏರ್ಪಾಟುಗಳೇನಾದರೂ ಹೆಂಗೆ ಯಾವ ರೀತಿ ನಡೀತು? ಈಗ ಸಪ್ರೇಟಾಗಿ ನಮಗೆ ಗ್ರೂಪ್ಸ್ ಎಲ್ಲ ಫಾರ್ಮ್ ಆಗಿತ್ತು. ಅಫಿಷಿಯಲ್ಸ್ ಎಲ್ಲ ಸೇರಿಕೊಂಡು ಒಂದು ವಾಟ್ಸಪ್ ಗ್ರೂಪ್ ಥರ ಎಲ್ಲ ಮಾಡಿದ್ರು. ಸ್ಟಾರ್ಟಿಂಗ್ ನಾವು ಎವಾಕ್ಯುಯೇಟ್ ಆಗೋ ಸಿಚುವೇಶನ್ ಅಥವಾ ಇಲ್ಲ, ನಾವು ಇಲ್ಲಿಂದ ಹೊರಡಬೇಕಂತ ತುಂಬ ಸೀರಿಯಸ್ ಆಗಿದ್ದು ರೊಮೇನಿಯಾಗೆ ಹೋಗೋ ಸಂದರ್ಭದಲ್ಲಿ. ಹೌದು. ಆ ಟೈಮಲ್ಲಿ ವಾಟ್ಸಪ್ ಗ್ರೂಪ್ ಎಲ್ಲ ಕ್ರಿಯೇಟ್ ಆಯಿತು, ಅಫಿಷಿಯಲ್ಸ್ ಅವ್ರದ್ದು ನಂಬರ್ಸ್ ಎಲ್ಲ ಇತ್ತು. ನಾವು ಏನೇ ಇದ್ರು ಇಂಡಿಯನ್ ಅಫಿಷಿಯಲ್ಸ್ದು ಏನೇ ಇದ್ರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವೆಲ್ಲ ಇನ್ಫಾರ್ಮೇಷನ್ ಎಲ್ಲ ಕೇಳ್ತಾ ಇದ್ವಿ. ಅವ್ರ ಹತ್ರ ನಾವು ಎಲ್ಲೆಲ್ಲಿದ್ವಿ ಅಂತ ಅಪ್ಡೇಟ್ ಮಾಡ್ತಾನೆ ಇದ್ವಿ. ಆಮೇಲೆ ಸರಿ ಅಂತ ಡೆಲ್ಲಿಗೆ ಬಂದಾಯಿತು. ಡೆಲ್ಲಿಗೆ ಬಂದಾದಮೇಲೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಡೆಲ್ಲಿಯಿಂದ ಕರ್ನಾಟಕ ಭವನ್ಗೆ ಕರ್ಕೊಂಡು ಹೋದ್ರು ನಮ್ಮನ್ನು. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂದು 1.5 days ಅಲ್ಲೇ ಇದ್ವಿ. ಅಲ್ಲಿ ಬಂದುಬಿಟ್ಟು ನಮ್ಗೆ ಸಪ್ರೇಟ್ ರೂಮ್ಸ್ ಕೊಟ್ಟರು, ಊಟ ಎಲ್ಲ ಕೊಟ್ಟಿದ್ರು. ಅದಾದಮೇಲೆ ಈವ್ನಿಂಗ್ ಬಂದುಬಿಟ್ಟು ನಮ್ಮ ಫ್ಲೈಟ್ ಇತ್ತು, ಅವರೇ ಫ್ಲೈಟಿಗೆ ಚಲೋ ಬುಕ್ ಮಾಡಿಕೊಟ್ರು ಕರ್ನಾಟಕ ಗೌರ್ಮೆಂಟ್ ಅವರೇ. ಅಲ್ಲಿಂದ ನೈಟ್ ಅಲ್ಲ ಒಂದು 11:30 ಇಂಡಿಯಾ ಬಂದು ರೀಚ್ ಆಗಿಬಿಟ್ಟೆ. ಸಾರಿ, ಬ್ಯಾಂಗ್ಳೂರ್ ಬಂದು ರೀಚ್ ಆಗಿಬಿಟ್ಟೆ. ಓಕೆ. ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಏನು ಮಾಧ್ಯಮಗಳಿಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂದರೆ,
ಭಾರತ ಸರ್ಕಾರ ನಮಗೆ ಏನೂ ಹೆಲ್ಪ್ ಮಾಡ್ತಾ ಇಲ್ಲ, ಎಲ್ಲ ನಾವೇ ಮಾಡಿಕೊಂಡು ನಾವೇ ಕಷ್ಟಪಟ್ಟುಕೊಂಡು ಬಂದಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಅದು ಬಂದುಬಿಟ್ಟು ಒಬ್ಬೊಬ್ಬರು ಅಪ್ಡೇಟ್ ಆಗಿರಲ್ಲ. ಈಗ ನಮಗೆ ಸಪ್ರೇಟಾಗಿ ಗ್ರೂಪ್ಸ್ ಇತ್ತು, ಸ್ವಲ್ಪ ನಮ್ಮ ಫ್ರೆಂಡ್ಸ್ ಅವರು ಒಳಗಿತ್ತು, ಒಬ್ಬೊಬ್ಬರು ಅದ್ರ ಬಗ್ಗೆ ಮಾಹಿತಿ ಏನು ತಿಳ್ಕೊಂಡಿಲ್ಲ ಏನಿಲ್ಲ, ಅವರು ಹಂಗೆ ಅವರೇ ಹೊರಟೋಗ್ಬಿಟ್ರು. ಅದಾದಮೇಲೆ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ನಮಗೆ ಏನು ಮಾಡಿಲ್ಲ ಅದು ಇದನ್ನು ಹೇಳ್ತಾವ್ರೆ. ಆ ಥರ ಎಲ್ಲ ಏನಿಲ್ಲ, ಮಾಹಿತಿ ಕೊರತೆಯಿಂದ ಅವರು ಆ ರೀತಿ ಇದು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಏನಾಗಿದೆ, ಸಂಪೂರ್ಣ ಜವಾಬ್ದಾರಿನ ತಗೊಂಡು ಒಂದು ನಮ್ಮ ವಿದ್ಯಾರ್ಥಿಗಳು ಭಾರತಕ್ಕೆ ಬರಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಅವರು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಹೌದು. ಓಕೆ, ಆ ಒಂದು ವಿಚಾರಕ್ಕೆ ಸರ್ಕಾರಕ್ಕೆ ನೀವು ಏನು ಹೇಳ್ತೀರಾ? ಭಾರತ ಸರ್ಕಾರಕ್ಕೆ, ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರಕ್ಕೂ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನಮ್ಮನ್ನ ಇಲ್ಲಿ ಸೇಫಾಗಿ ಕರ್ಕೊಂಬಂದಿದ್ದಕ್ಕೆ. ಈಗ ನಮ್ಮ ಫ್ಯೂಚರ್ಗೆ ಏನೋ ಏನೋ, ಈಗ ಎಜುಕೇಷನ್ ಪ್ರಕಾರ ನಮಗೆ ಯಾವ ಸೈಡಿಂದೂ ನಮಗೆ ಇನ್ಫಾರ್ಮೇಷನ್ ಏನು ಬಂದಿಲ್ಲ. ಕರ್ನಾಟಕ ಗೌರ್ಮೆಂಟ್ ಆ್ಯಸ್ ವೆಲ್ ಆ್ಯಸ್ ಇಂಡಿಯನ್ ಗೌರ್ಮೆಂಟ್ ನಮಗೆ ಏನಾದರೂ ಒಂದು ಫರ್ದರ್ ಇನ್ಫಾರ್ಮೇಷನ್ ಕೊಟ್ಟರೆ ಚೆನ್ನಾಗಿರುತ್ತೆ. ಅಂದರೆ ಇದುವರೆಗೂ ಇನ್ನೂ ಏನೂ ಮಾಹಿತಿ ಇಲ್ಲ. ಹಾಂ ಹೌದು. ಯಾಕಂದರೆ ಎಜುಕೇಷನ್ ಪರ್ಪಸ್ಗೆ ನಿಮಗೆ ಕಂಟಿನ್ಯೂಸ್ ಬಗ್ಗೆ ಹೌದು ಅಥವಾ ಇಲ್ಲೇ ಏನಾದರೂ ನಿಮಗೆ ವ್ಯವಸ್ಥೆ ಮಾಡ್ತೀವಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ನಿಮಗೆ? ಹೌದು, ಅಫಿಷಿಯಲ್ ಆಗಿ ಏನು ಬಂದಿಲ್ಲ. ಅಫಿಷಿಯಲ್ ಒಟ್ಟು ನಮ್ಮ ಒಂದು ಭಾರತದಲ್ಲಿ ಅಂದರೆ ವಿದ್ಯಾರ್ಥಿಗಳು ಎಷ್ಟು ಜನಸಂಖ್ಯೆ ಅಲ್ಲಿರ್ಬೋದು, ಎಷ್ಟು ಜನ ಇರ್ಬೋದಾಗಿ ವಿದ್ಯಾರ್ಥಿಗಳಿರ್ಬೋದಾಗಿತ್ತು ಇಲ್ಲಿ ಯುಕ್ರೇನಲ್ಲಿ ಇರ್ಬೋದು? ಕರ್ನಾಟಕದಿಂದ ಮತ್ತು 3,000 ಆಲ್ಮೋಸ್ಟ್ 3,000-4,000 ಸ್ಟೂಡೆಂಟ್ಸ್ ಇರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಬಂದು ಸೇಫಾಗಿ ಬಂದಿದ್ದಾರೆ? ಎಲ್ಲ ಬಂದಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ. ಈಗ ನಮ್ಮ ಫ್ರೆಂಡು ಬೆಳಗಾಮವನು, ಅವನು ಈಗ ಬರ್ತಾವನೆ, ಅವನು ಸುಮಿಯಿಂದ ಇದ್ದಾನೆ, ಅವನು ಈಗ ಬರ್ತಾವನೆ. ಎಲ್ಲರೂ ಸೇಫಾಗಿ ಬಂದಿದ್ದಾರೆ? ಹೌದು, ಎಕ್ಸೆಪ್ಟ್ ನವೀನ್. ಹಾಂ ಹೌದು, ಅವ್ರು ಮಾತ್ರ. ಹೌದು ಹೌದು ಹೌದಲ್ಲ. ಅಲ್ಲಿ ಯುದ್ಧ ಪ್ರಾರಂಭ ಆದ ತಕ್ಷಣ ತಮಗೆಲ್ಲ ಯಾವ ರೀತಿ ಅನ್ನಿಸ್ತು? ಉಕ್ರೇನಲ್ಲಿ ನಾವು ಸೇಫ್ ಆಗಿದ್ದೀವಿ ಅಂತ ಅನ್ನಿಸ್ತಾ ಅಥವಾ ಭಯ ಏನೋ ಯಾವ ರೀತಿ ಇತ್ತು ಅಂತ ನಿಮ್ಮ ಒಂದು ಅನುಭವ? ಫಸ್ಟು ನ್ಯೂಸ್ ನೋಡಿದ ತಕ್ಷಣ ನಮಗೆ ತುಂಬ ಭಯ ಆಗೋಯಿತು, ಏನು ಬಾಂಬಿಂಗ್ ಎಲ್ಲ ಆಗ್ತಾಯಿದೆ ಅದು ಇದಂತ. ಆದರೆ ನಾವಿರೋ ಏರಿಯಾ ಬಂದುಬಿಟ್ಟು ಅಷ್ಟೇನು ಸೀರಿಯಸ್ ಆಗಿ ಏನಿದ್ದಿಲ್ಲ. ಒಂದು ನಾವಿರೋ ಪ್ಲೇಸಿಂದ ಒಂದು 10 ಕಿಲೋಮೀಟರು ದೂರ ಬಾಂಬಿಂಗ್ ಇತ್ತು, ಅದು ಬಿಟ್ಟರೆ ಬೇರೇನಿಲ್ಲ. ಅಷ್ಟೇನು ಸೀರಿಯಸ್ ಆಗಿ ಏನಿದ್ದಿಲ್ಲ. ನಿಮ್ಮ ಏರಿಯಾ, ನೀವಿರೋಂಥ ಏರಿಯಾ ಒಂದು ಸೀರಿಯಸ್ ಆಗಿರಲಿಲ್ಲ? ನಾ ಅಷ್ಟೇನಿಲ್ಲ, ಸೀರಿಯಸ್ ಆಗಿ ಏನಿಲ್ಲ. ಅಂದರೆ ಅಲ್ಲಿ ನಮ್ಮ ಭಾರತ ವಿದ್ಯಾರ್ಥಿಗಳನ್ನು ಅಥವಾ ಭಾರತೀಯರನ್ನು ಸೇಫ್ ಮಾಡಬೇಕು ಅಂತೇಳಿ ಅಟ್ಲೀಸ್ಟ್ ಉಕ್ರೇನ್ ಸರ್ಕಾರ ಏನಾದರೂ ತಮ್ಮ ಆ ಒಂದು ಕ್ರಮಗಳನ್ನು ಕೈಗೊಂಡಿದ್ದ? ಯುಕ್ರೇನ್ ಈಗ ಅವ್ರ ಸೈಡು ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ದಾರೆ. ಮಾಡಿದ್ರು ಸರ್ಕಾರ ಅಂತೂ ಮಾಡಿದ್ದಾರೆ, ಸರ್ಕಾರ ಅಂತೂ ಮಾಡಿದೆ. ಇಂಡಿಯಾ ಆಗ್ಬೋದು ಅಥವಾ ಉಕ್ರೇನ್ ಆಗ್ಬೋದು ಅಥವಾ ರೊಮೇನಿಯಾ ಕೂಡ ಆಗ್ಬೋದು, ಎಲ್ಲ ವಿದ್ಯಾರ್ಥಿಗಳಿಗೂ ಸಹಾಯವನ್ನು ಮಾಡಿದೆ. ಎಲ್ಲರಿಗೂ ಧನ್ಯವಾದ. ಇಂಡಿಯನ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ಕರ್ನಾಟಕ ಗೌರ್ಮೆಂಟ್, ಥ್ಯಾಂಕ್ ಯು. ಟೋರ್ ಕಿಂಗ್ ಸ್ಮಾರ್ಟ್ ಎಲ್ ಡೊರೋಡೋ ಸೂಪರ್ ಮಾರ್ಕೆಟ್ ಗ್ರ್ಯಾಂಡ್ ಓಪನಿಂಗ್ ಆನ್ 4th March 11 AM ಅಟ್ ಡೋರ್ ನಂಬರ್ 126 ಡಾಕ್ಟರ್ ಅಂಬೇಡ್ಕರ್ ರೋಡ್ ರಾಬರ್ಸನ್ಪೇಟ್ KGF. Do visit El Dorado Supermarket. KGF பொதுமக்களுக்கு பொன்னான சந்தர்ப்பம். மெமாண்டோ சூப்பர் மார்க்கெட் ஏற்மாற்றம் செய்யப்பட்டிருக்கிறது. எல் டிராடோ சூப்பர் மார்க்கெட் ஸ்மார்ட் ஸ்டோர் கிங். அட்ரஸ் டாக்டர் B.R. அம்பேத்கர் ரோட், ஆப்போசிட் டு இந்தியன் போஸ்ட் ஆஃபீஸ், ராபின்சன்பெட், KGF. பில்டிங் ABC ஐகான். 3 நாட்களுக்கு மாபெரும் சிறப்பான தள்ளுபடி. அனைவரும் வருக, ஆதரவு தருக. வெல்கம் ஆல்.